ನಡೆ ತರಕಾರಿ ಬಾಕ್ಸನ್ನು ಹಾಕಿ ಅದರ ಕೆಳಗಡೆ ರಕ್ತ ಚಂದನ ಸ್ಮಗ್ಲಿಂಗ್ ಮಾಡ್ತಾ ಇದ್ರು ಟಾಟಾ ಎಸ್ ವಾಹನದಲ್ಲಿ ಈ ಥರ ಸ್ಮಗ್ಲಿಂಗ್ ಮಾಡ್ತಾ ಇದ್ರು ಆದರೆ ಹೊಸಕೋಟೆ ತಾಲೂಕಿನ ಹಳ್ಳಿಯಲ್ಲಿ ಪೊಲೀಸರು ಚೇಜ್ ಮಾಡಿದ್ದಾರೆ ದಂಧೆಕೋರರ ಲೆಕ್ಕಾಚಾರವನ್ನು ಉಲ್ಟಾ ಮಾಡಿದೆ ಸೀಸರ್ ಸೀಸರ್ ಅಂದರೆ ಅರಣ್ಯ ಸಂಚಾರಿ ದಳದ ಡಾಗ್ ನೋಡ್ತಾ ಇದ್ರ ದೃಶ್ಯದಲ್ಲಿ ರಕ್ತ ಚಂದನವನ್ನು ಟಾಟಾ ಎಸ್ ಗಾಡಿನಲ್ಲಿ ವಿಪರೀತ ವ್ಯಾಲ್ಯೂ ಇದು ಕೋಟಿಗಟ್ಟಲೆ ಆಗುತ್ತೆ ಇವೆಲ್ಲ ಅದನ್ನು ಬಹಳ ನಾಜೂಕಾಗಿ ತರಕಾರಿ ಬಾಕ್ಸ್ ಹಾಕ್ಕೊಂಡು ಮೇಲೆಲ್ಲ ಗೊತ್ತಾಗಬಾರ್ದು ಯಾರಿಗೂ ಕೂಡ ನೋಡಿದ್ರೂ ತರಕಾರಿ ಇದೆ ಅಂತ ಅನ್ಕೋಬೇಕು ಅದರ ಒಳಗಡೆ ಆಂಧ್ರ ಪ್ರದೇಶದಿಂದ ಹಳ್ಳಿಗೆ ಸ್ಮಗ್ಲಿಂಗ್ ಆಗ್ತಾ ಇತ್ತಂತೆ ಆಂಧ್ರ ಪ್ರದೇಶದಿಂದ ಹಳ್ಳಿಗೆ ಈ ಸ್ಮಗ್ಲಿಂಗ್ ಆಗ್ತಾ ಇತ್ತು ಟಾಟಾ ಎಸ್ ಗಾಡಿನಲ್ಲಿ ಆಂಧ್ರ ಪ್ರದೇಶ ಭಾಗದಿಂದ ನಾನೂರ ತೊಂಬತ್ತೇಳು ಕೆ ಜಿ ಮರದ ತುಂಡು ಹಾಗೂ ಅರವತ್ತೇಳು ಪಾಯಿಂಟ್ ಒಂದು ಕೆ ಜಿ ಚಿಕ್ಕ ಚಕ್ಕೆ ಚಕ್ಕೆಗೂ ಬೆಲೆ ಇದೆ ಒಟ್ಟು ಇದರ ಇದ್ರ ಮೌಲ್ಯ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ರಕ್ತ ಚಂದನ ಸ್ಮಗ್ಲಿಂಗ್ ಆಗ್ತಾ ಇದ್ದಿದ್ದು ಪೊಲೀಸರು ಬೆನ್ನತ್ತಿದ್ದನ್ನು ತಿಳಿದು ಅಡ್ಡಾದಿಡ್ಡಿ ಓಡಿಸ್ದಂತೆ ಡ್ರೈವರು ಕೊನೆ ಎಮ್ಮೆಗಳು ಗುದ್ದಿ ಪುಷ್ಪಾ ಸಿನಿಮಾ ಸ್ಟೈಲ್ನಲ್ಲೇ ಲಾಕ್ ಆಗಿದ್ದಾನೆ ಯಾರೋ ಡ್ರೈವರು ಸೊ ಆಗ ಏನು ಮಾಡ್ತಾನೆ ಕೀ ಎಸ್ಬಿಟ್ಟು ಎಸ್ಕೇಪ್ ಆಗಿದ್ದಾನೆ ಈ ರಕ್ತ ಚಂದನ ಕಳ್ಳ ಹಾಗಾಗಿ ಪೊಲೀಸರು ಮಾಲು ಸಮೇತ ಸದ್ಯಕ್ಕೆ ವಾಹನವನ್ನು ಜಪ್ತಿ ಮಾಡಿದ್ದಾರೆ ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿ ಸೀಮಾ ಗರ್ಗ್ ಹಾಗೂ ಜಿ ಎ ಗಂಗಾಧರ್ ನೇತೃತ್ವದಲ್ಲಿ ಆಪರೇಷನ್ ನಡೆಯಿತು ಸದ್ಯಕ್ಕೆ ಇಬ್ಬರು ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ ಕಮ್ಮಗೊಂಡನಹಳ್ಳಿಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕಚೇರಿಯಲ್ಲಿ ರಕ್ತ ಚಂದನ ಈಗ ಸೀಸ್ ಮಾಡಿ ಇಟ್ಕೊಂಡಿದಾರಂತೆ ನಮ್ಮ ರಾಜ್ಯದ ಮುಖ್ಯ ಮುಖ್ಯಸ್ಥರಾದಂಥ ಮೇಡಮ್ ಅವರು ನಮಗೆ ಮಾಹಿತಿ ಕೊಟ್ಟಿದ್ದರು ಆ ಬೇಸಿಸಲ್ಲಿ ನಾವು ರಾತ್ರಿ ಏನು ಮಾಡಿದ್ವಿ ಆ ಮಾಹಿತಿಯನ್ನು ನಮ್ಮ ಇವರಿಗೆ ಗಾರ್ಡ್ಗೆ ಎಮ್ ಆರ್ ಸಿ ಪಲ್ಲಿದ್ದಂಥ ಗಾರ್ಡಿಗೆ ನಾವು ಟ್ರಾನ್ಸ್ಫರ್ ಮಾಡಿದ್ವಿ ಅವರು ಅಲ್ಲಿಂದ ಅದನ್ನು ಚೇಂಜ್ ಮಾಡ್ಕೊಂಡೋಗಿ ಅದು ವಾಪಸ್ ಕಟ್ಗೆನಳ್ಳಿಗೆ ಹೋಗಿದೆ ಹೋದ್ಮೇಲೆ ಅಲ್ಲಿಂದ ಮತ್ತೆ ಅದನ್ನ ಸೀಸ್ ಮಾಡಿಕೊಂಡು ಮೆಟೀರಿಯಲ್ ಸಮೇತ ವಾಪಸ್ ತಂದಿದ್ದೀವಿ ನಾವು ನಾವು ಸ್ಪಾಟಲ್ಲಿ ನೋಡಿದ ಪ್ರಕಾರ ಅದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಮೆಟೀರಿಯಲ್ ಎಲ್ಲನೂ ಒಳಗಡೆ ಮುಂದಿನ ಭಾಗದಲ್ಲಿ ಬಚ್ಚಿಕ್ಕಿದ್ದಾರೆ ಟೊಮೆಟೊ ಕ್ರೇಟ್ಸ್ ಇದಾವಲ್ಲ ಅವೆಲ್ಲ ತುಂಬಿಕೊಂಡು ಆ್ಯಸ್ ಇಫು ಯಾರನ್ನ ನೋಡಿದವ್ರಿಗೆ ಏನೋ ಖಾಲಿ ಒಂದು ಬ್ಯಾಗ್ ಇದು ಹೋಗ್ತಾ ಇದೆ ತರಕಾರಿ ತರ ಅನ್ಕೋಬೇಕು ಆದರೆ ಒಳಗೆ ನಡೀತಾ ಇರೋದು ಇದು ಮೊದಲಿಂದ ನಡೀತಾ ಇದೆ ಅಂತಾರೆ ಬಟ್ ನಮ್ಮ ಮಾಹಿತಿನೂ ಇತ್ತು ಅದಕ್ಕೋಸ್ಕರನೇ ನಾವು ಇದನ್ನು ಭಾಳ ದಿವಸದಿಂದ ಕಾದು ಈ ಸತಿ ಇಡ್ತಿದ್ದೀವಿ ನಾವು ಮೇಡಮ್ ವಿಥೌಟ್ ವ್ಯಾಪನ್ನು ನಮ್ಮ ಜೊತೆಗೆ ಒಬ್ಬರು ಸಮೀರ್ ಅಂತ ಇದ್ದರು ನಮ್ಮ ಸ ಡಿ ಸಿ ಎಫ್ ಸಾಹೇಬರು ಸುಮಾರು ಹನ್ನೆರಡು ಗಂಟೆ ಟೈಮಲ್ಲಿ ನನಗೆ ಒಂದು ಫೋನ್ ಮಾಡಿದ್ರು ಫೋನ್ ಮಾಡಿ ಹಿಂಗೆ ಮಾಹಿತಿ ಇದೆ ಮಾಲೂರ್ಗೆ ಹೊಸಕೋಟೆ ಕ್ರಾಸ್ನಿಂದ ಮಾಲೂರು ರೋಡಲ್ಲಿ ನೀನು ಹೊರ್ತೂರು ಕ್ರಾಸ್ ಬರ್ತದೆ ಅಲ್ಲಿ ವೆಯ್ಟ್ ಮಾಡು ಒಂದು ವೆಹಿಕಲ್ ಬರ್ತದೆ ನೀನು ಅದನ್ನು ಸ್ವಲ್ಪ ನೋಡು ಅದೇ ಕನ್ಫರ್ಮ್ ಇದೆ ಚೇಸ್ ಮಾಡು ಅಂದರು ಫಸ್ಟು ನನಗೆ ಬಂದಾಗೆ ಅದು ಡೌಟ್ ಆಯಿತು ಮೇಡಮ್ ಕ್ರೇಟ್ ಎಲ್ಲ ಆಗಿರಿದ್ದು ನೋಡಿ ಡೌಟ್ ಆಯಿತು ನಾನು ಮತ್ತು ನಮ್ಮ ಸಿಬ್ಬಂದಿ ಜೊತೆಗೂಡಿ ಆ ಗಾಡಿನ ಚೇಂಜ್ ಮಾಡ್ಕೊಂಡು ಹೋದ್ವಿ ಅವನು ಎಲ್ಲಿವರೆಗೂ ನಿಲ್ಲಿಸಲಿಲ್ಲ ನಾವು ಬಿಡಲಿಲ್ಲ ಇಡಲೇಬೇಕಂತ ಸ ನಮ್ಮ ಸಾಹೇಬರು ಇದಿತ್ತಲ್ಲ ಆದೇಶ ನಾವು ಪಾಲಿಸ್ಲೇಬೇಕು ಓದ್ವಿ ಮೇಡಮ್ ಓದಿ ಅವನು ಪೂರ್ತಿ ಕಟ್ಟಿಗೆನಹಳ್ಳಿ ಊರೊಳಕ್ಕೆ ತಗೊಂಡೋದ ಊರೊಳಗೆ ತೊಗೊಂಡು ಹೋಗುವಾಗ ಒಂದು ಎಮ್ಮೆ ಗುದ್ದಿದೆ ಅವನಿಗೆ ಅಲ್ಲಿ ಭಯ ಸ್ಟಾರ್ಟ್ ಆಗ್ಬಿಡ್ತು ಎಮ್ಮೆ ಗುದ್ದಿದೆ ಮತ್ತು ಜನ ಗಲಾಟೆ ಮಾಡ್ತಾರೆ ತಗೊಂಡೋಗಿ ಊರೊಳಗಡೆ ಕಟಿಗೆನಹಳ್ಳಿನಲ್ಲಿ ಒಂದು ಮಸೀದಿ ಪಕ್ಕದಲ್ಲಿ ಬಿಡ ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೆಗ ಪವಿತ್ರ ಅವರಿಂದ ಪಡ್ಕೊಳ್ಳೋಣ ಪವಿತ್ರ ಇದು ಒಂದು ಸಿನಿಮಾ ಬಂತಲ್ಲ ಇತ್ತೀಚೆಗೆ ಪುಷ್ಪ ಅಂತ ಸೇಮ್ ಅದೇ ಕಥೆ ಇದು ತುಂಬ ಇತ್ತೀಚೆಗೆ ಅವ್ಯಾಹತವಾಗ್ತಾ ಇದೆ ಈ ರಕ್ತಚಂದನ ಸ್ಮಗ್ಲಿಂಗ್ ಅಂತಕ್ಕಂಥದ್ದು ಇದು ಇತ್ತೀಚಿನ ದಿನಗಳಲ್ಲಿ ತುಂಬ ಕೇಳಿ ಇದೆ ಪವಿತ್ರ ಹೌದು ಒಂದು ಅತ್ಯಂತ ಮೌಲ್ಯ ಉಳ್ಳದ್ದು ಇದು ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಅಕ್ರಮ ಸಾಗಾಣಿಕೆ ಹೆಚ್ಚಾಗ್ತಾ ಇದೆ ಅದರಲ್ಲೂ ಕೂಡ ಪುಷ್ಪ ಮೂವಿ ಬಂದ ಅಂತೂ ಆ ಅಕ್ರಮ ಸಾಗಾಣಿಕೆ ಯಾವ ರೀತಿ ಇದೆ ಅಂದ್ರೆ ಅದೇ ಟಿಪ್ಸ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ ಈಗ ಆ ಮೂವಿನಲ್ಲಿ ಹಾಲಿನ ಟ್ಯಾಂಕರ್ ಅನ್ನ ಮೇಲೆ ಇಟ್ಟು ಕೆಳಗಡೆ ರಕ್ತ ಚಂದನವನ್ನ ಸಾಗಿಸುವಂತಹ ಒಂದು ದೃಶ್ಯ ಇದೆ ತೇಟ್ ಅದೇ ಮಾದರಿಯಲ್ಲಿ ಇವತ್ತು ಅರಣ್ಯ ಇಲಾಖೆಯವರು ಗಾಡಿಯನ್ನ ಏನ್ ಲಾಕ್ ಮಾಡಿದರೆ ಅದರಲ್ಲೂ ಕೂಡ ಅದೇ ರೀತಿ ಮೇಲ್ಭಾಗದಲ್ಲಿ ಸಂಪೂರ್ಣವಾಗಿ ಆ ತರಕಾರಿಗಳನ್ನ ಇಡುವಂತಹ ಕ್ರೇಟ್ ಇಟ್ಟಿದ್ದಾರೆ ಅದು ಗೊತ್ತೇ ಆಗೋದಿಲ್ಲ ಕಂಪ್ಲೀಟ್ ಆಗಿ ಅದರ ಕೆಳಭಾಗದಲ್ಲಿ ಈ ರಕ್ತ ಇಟ್ಟಿದ್ದಾರೆ ಆದ್ರೆ ಅಲ್ಲಿ ಒಂದು ಶ್ವಾನ ಅವರ ಅರಣ್ಯ ಇಲಾಖೆಯ ಶ್ವಾನ ಅದನ್ನ ಪತ್ತೆ ಹಚ್ಚಿದೆ ಜೊತೆಗೆ ಅವರು ಒಬ್ಬರೇ ಒಬ್ರು ವ್ಯಕ್ತಿ ವಿದೌಟ್ ವೆಫನ್ ಮಲ್ಲಿಕಾರ್ಜುನ್ ಅನ್ನುವಂತಹ ಗಾರ್ಡ್ ಅದನ್ನ ಚೇಸ್ ಮಾಡ್ಕೊಂಡು ಹೋಗಿರ್ತಾರೆ ಸೊ ಚೇಸ್ ಮಾಡಿಕೊಂಡ ಬಳಿಕವೂ ಕೂಡ ಅವರು ಯಾವ ರೀತಿ ಐಡಿಯಾವನ್ನ ಮಾಡಿದ್ದಾರೆ ಅಂದ್ರೆ ಗಾಡಿಯನ್ನ ಒಂದು ಬಯಲು ಅಂದ್ರೆ ಗ್ರೌಂಡ್ ನಲ್ಲಿ ಹಾಕಿರ್ತಾರೆ ಹಾಕಿ ಲಾಕ್ ಮಾಡಿ ಕೀಯನ್ನ ಎತ್ಕೊಂಡು ಹೋಗಿರ್ತಾರೆ ಸೊ ಹಾಗಾಗಿ ಒಂದಿಷ್ಟು ಇವ್ರಿಗೂ ಕೂಡ ಕಷ್ಟ ಆಯ್ತು ಲಾಕ್ ಅನ್ನ ಕೂಡ ಓಪನ್ ಮಾಡಿಸುವಂತದ್ದು ಜೊತೆಗೆ ಅಲ್ಲಿ ಅಡ್ಡಾದಿಡ್ಡಿ ಗಾಡಿಯನ್ನ ಕೂಡ ಚಲಾಯಿಸಿದ್ರಂತೆ ಅವರು ಜೊತೆಗೆ ಒಂದೆರಡು ಎಮ್ಮೆ ಇತ್ತು ಆ ಎಮ್ಮೆಯನ್ನ ಕಟ್ ಹಾಕುವಂತಹ ಜಾಗ ಅಲ್ಲಿ ಎಮ್ಮೆಗಳಿಗೆ ಕೂಡ ಡಿಕ್ಕಿ ಹೊಡೆದು ಅದಕ್ಕೂ ಕೂಡ ಗಾಯ ಆಯ್ತು ಸೊ ಈ ರೀತಿಯಾಗಿ ರಿಸ್ಕ್ ನಿಂದ ಈ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ ಸೊ ಇತ್ತೀಚಿನ ದಿನಗಳಲ್ಲಿ ಎಸ್ಪೆಷಲಿ ಆಯುರ್ವೇದ ಔಷಧಿಗಳ ಬಳಕೆ ಜೊತೆಗೆ ಫಾರಿನ್ಗೆ ಅದನ್ನು ಕಳಿಸುವಂತಹ ಅಕ್ರಮ ಮಾರಾಟ ಈ ರೀತಿಯ ದೊಡ್ಡ ದೊಡ್ಡ ಜಾಲಗಳು ಕೂಡ ಪತ್ತೆ ಆಗ್ತಾ ಇದೆ ಜೊತೆಗೆ ಈಸಿಯಾಗಿ ದುಡ್ಡು ಮಾಡುವಂತಹ ಉದ್ದೇಶದಿಂದ ಈ ರೀತಿಯ ರಕ್ತ ಚಂದನದ ಸಾಗಾಟಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ರು ಒಟ್ಟು ಇವತ್ತು ಇಪ್ಪತ್ತೆಂಟು ಲಕ್ಷದ ಮೌಲ್ಯದ ಸ್ವತ್ತನ್ನು ಅವರು ವಶಪಡಿಸಿಕೊಂಡಿದ್ದಾರೆ ಎಲ್ಲಾ ಮಾಹಿತಿಗಾಗಿ ಧನ್ಯವಾದ ಈ ಚೇಸಿಂಗ್ ಅಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಆ ಸೀಸರ್ ಅಂತ ಅರಣ್ಯ ಸಂಚಾರಿ ದಳದ ಡಾಗ್ ಅದಕ್ಕೆ ತುಂಬ ಒಳ್ಳೆ ಟ್ರೈನಿಂಗ್ ಕೊಟ್ಟಿರ್ತಾರೆ ಎಷ್ಟೋ ಸಂದರ್ಭದಲ್ಲಿ ಪೊಲೀಸರಿಗೆ ಸಹಾಯ ಮಾಡದೆ ಈ ನಾಯಿಗಳು ಇದು ಸಂಚಾರಿ ದಳದ ಡಾಗಿದು ಅದು ಕೂಡ ತುಂಬ ಹೆಲ್ಪ್ ಮಾಡಿದೆ ಅಂತ ಹೇಳ್ತಾಯಿದ್ರು ಒಟ್ಟಾರೆ ಈಗ ಸಿನಿಮಾ ಬಂದ ನಂತರ ಅದೇನು ಅದರಿಂದ ಪ್ರೇರೇಪಿತರಾದರು ಏನು ಕತೆ ಗೊತ್ತಿಲ್ಲ ಒಟ್ಟಿನಲ್ಲಿ ಇತ್ತೀಚೆಗೆ ಈ ಥರ ಕದ್ದು ಮುಚ್ಚಿ ಸಾಗಿಸೋದು ಜಾಸ್ತಿ ಆಗ್ತಿದೆ ಪೊಲೀಸರು ಕೂಡ ಅದನ್ನು ಅರಣ್ಯ ಇಲಾಖೆಯವರು ಚಾಲೆಂಜಿಂಗಾಗಿ ತಗೊಂಡು ಅಲ್ಲಲ್ಲಿ ಒಂದೊಂದು ಕೇಸನ್ನು ಹಿಡಿತಾ ಇದ್ದಾರೆ